ನಿರಂತರವಾಗಿ ಸುರಿಯುತ್ತಿರುವ ಮಳೆ ಪ್ರತಿಕ್ಷಣವೂ ಕಾಡುತ್ತಿರುವ ಕೊರೋನಾ ಬಡವರ ಬದುಕನ್ನು ಬೀದಿಗೆ ತರುತ್ತಿರುವುದು ನಿಲ್ಲುತ್ತಲೇ ಇಲ್ಲ ನೂರೆಂಟು ಕನಸುಗಳಿಗೆ ಆಸರೆಯಾಗಿದ್ದ ಮನೆಯೊಂದು ಹಲವರ ಕಣ್ಣೆದುರೇ ಕುಸಿದು ಬಿದ್ದಿದ್ದು ಮನೆಯಲ್ಲಿದ್ದವರು ಬದುಕಿದ್ದೇ ದೊಡ್ಡದೆಂದುಕೊಂಡು ಹೊರಗೂಡಿ ಜೀವ ಉಳಿಸಿಕೊಂಡ ಘಟನೆ ಧಾರವಾಡದ ಕಮಲಾಪುರದಲ್ಲಿ ನಡೆದಿದೆ ಜಡಿ ಮಳೆಯಂತೆಯೂ ರಕ್ಕಸ ಮಳೆಯಂತೆಯೂ ಸುರಿಯುತ್ತಿರುವ ಮಳೆಯಿಂದ ನಗರದಲ್ಲಿ ಈಗಾಗಲೇ ನಲವತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದ್ದು ಕಮಲಾಪುರದ ಮನೆ ಬೀಳುವ ದೃಶ್ಯವನ್ನ ಪಕ್ಕದ ಮನೆಯವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಕಮಲಾಪುರದ ಯಲ್ಲಪ್ಪ ಪುತ್ರಪ್ಪ ತಿಕ್ಕುಂಡಿ ಎಂಬುವವರಿಗೆ ಸೇರಿದ ಮನೆಗೆ ಅನೇಕರ ಕಣ್ಣೆದುರಿಗೆ ದುಪ್ಪನೆ ಬಿದ್ದಿದೆ ಒಳಗೆ ಇದ್ದವರು ಶಬ್ದದಿಂದ ಗಾಬರಿಯಾಗಿ ಹೊರಗೆ ಬಂದು ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಬಿಗ್ ಟಿವಿ ನ್ಯೂಸ್ ಧಾರವಾಡ